ತಾಯಿ ಸಚ್ಚರಿತ್ರೆ ಇಪ್ಪತ್ನಾಲ್ಕನೇ ಅಧ್ಯಾಯ ಓಂ ಶ್ರೀ ಸಾಯಿನಾಥಾಯ ನಮಃ ಈ ಅಧ್ಯಾಯದಲ್ಲಿ ಹೇಮಾಡಪಂತರು ಬಾಬಾ ಅವರ ಹಾಸ್ಯ ಹೆಮಾಡಪಂತರ ಪುಠಾಣಿ ಸುಧಾಮ ಅಣ್ಣಾ ಚಂಚಣೀಕರ್ ಮಾಂಸೀಬಾಯಿ ಇವುಗಳ ಬಗ್ಗೆ ವಿವರಿಸಿದ್ದಾರೆ ಇಂತಹದನ್ನು ಮುಂದೆ ಹೇಳುತ್ತೇನೆ ಎಂದು ಹೇಳುವುದು ಒಂದು ತರಹದ ಅಹಂಕಾರವೇ ಸರಿ ಅಹಂಕಾರವನ್ನು ಗುರುವಿಗೆ ಪಾದ ಗುರುವಿನ ಪಾದಗಳಿಗೆ ಅರ್ಪಿಸದಿದ್ದರೆ ನಮ್ಮ ಕಾರ್ಯದಲ್ಲಿ ನಾವು ಜಯ ಗಳಿಸಲಾಗುವುದಿಲ್ಲ ಅಹಂಕಾರ ರಹಿತವಾದರೆ ಮಾತ್ರ ನಮಗೆ ಜಯ ಖಂಡಿತ ಸಾಯಿಬಾಬಾ ಅವರ ಆರಾಧನೆಯಿಂದ ಪ್ರಾಪಂಚಿಕ ಮತ್ತು ಪಾರಿಮಾರ್ಥಿಕ ಸುಖಗಳನ್ನು ಹೊಂದಬಹುದು ಮತ್ತು ಶಾಂತಿ ಪಡೆಯಬಹುದು ಯಾರಿಗೆ ಇವುಗಳನ್ನು ಸಾಧಿಸಬೇಕೆಂಬ ಆಶೆ ಇರುವುದು ಅಂಥವರು ಸಾಯಿಬಾಬಾ ಅವರ ಲೀಲೆಗಳನ್ನು ಶ್ರವಣ ಮಾಡಿ ಧ್ಯಾನಿಸಬೇಕು ಇದನ್ನು ಅಭ್ಯಾಸ ಮಾಡಿದರೆ ಗುರಿ ಸಾಧಿಸಿದಂತೆ ಸಾಮಾನ್ಯವಾಗಿ ಹಾಸ್ಯ ಮತ್ತು ವಿನೋದವೆಂದರೆ ಎಲ್ಲರಿಗೂ ಪ್ರಿಯವಾದದ್ದು ಆದರೆ ತಾನೇ ಹಾಸ್ಯಕ್ಕೆ ಗುರಿಯಾಗಲು ಯಾರೂ ಇಷ್ಟಪಡಿಸು ಪಡುವುದಿಲ್ಲ ಬಾಬಾ ಅವರ ರೀತಿ ವಿಚಿತ್ರವಾಗಿತ್ತು ಅವರ ವಿನೋದಗಳು ಬೋಧಪ್ರದವಾಗಿಯೂ ಮನೋರಂಜನಕರವಾಗಿಯೂ ಇತ್ತು ಆದ್ದರಿಂದ ಭಕ್ತರು ಅನ್ಯಥಾ ಭಾವಿಸುತ್ತಿರಲಿಲ್ಲ ತಮಗೆ ಸಂಬಂಧಿಸಿದೆ ನಿಂತು ಅಂತ ಕಥೆಯನ್ನು ಶ್ರೀ ಹೇಮಾಡ ಪಂತ್ ವಿವರಿಸಿದ್ದಾರೆ ಪುಠಾಣಿ ಲೀಲೆ ಪ್ರತಿ ಭಾನುವಾರ ಶಿರಡಿಯಲ್ಲಿ ಸಂತೆ ನಡೆಯುತ್ತಿತ್ತು ಆ ದಿನ ಮಸೀದಿಯಲ್ಲಿ ಸಹ ಜನಜಂಗುಳಿ ನೆರೆದಿತ್ತು ಒಂದು ಭಾನುವಾರ ಹೆಮಾಡ ಪಂಥರು ಬಾಬಾ ಅವರ ಮುಂದೆ ಕುಳಿತು ಅವರ ಕಾಲುಗಳನ್ನು ಒತ್ತುತ್ತಿದ್ದರು ಶ್ಯಾಮ್ ಮತ್ತು ಬಾಬಾ ಅವರ ಎಡಬಲೆಗೂ ಎಡಗಡೆಗೂ ರಾವ್ ಬಾಬಾ ಅವರ ಬಲಗಡೆಗೂ ಕುಳಿತಿದ್ದರು ಬಾಪು ಸಾಹೇಬ್ ಬೋಟಿ ಮತ್ತು ಸಾಹೇಬ್ ದೀಕ್ಷಿತ್ ಅವರು ಸಹ ಹಾಜರಿದ್ದರು ಆಗ ಶ್ಯಾಮ ಹೆಮಾಡ ಪಂಥರನ್ನು ನೋಡಿ ನಗುತ್ತಾ ಇದೇನು ನಿನ್ನ ಕೋಟಿನ ತೋಳುಗಳಿಗೆ ಕಾಳುಗಳು ಹತ್ತಿವೆ ಎಂದು ಹೇಳಿದರು ಆಗ ಹೇಮಾಡ ಪಂಥರು ತಮ್ಮ ತೋಳನ್ನು ಅಲ್ಲಾಡಿಸಿದರು ಆಗ ಕೆಲವು ಪುಠಾಣಿ ಕಾಳುಗಳು ಉರುಳಿ ಕೆಳಗೆ ಬಿದ್ದವು ಎಲ್ಲರೂ ಅವುಗಳನ್ನು ಆರಿಸಲು ಆರಂಭಿಸಿದರು ಪುಟಾಣಿ ಕಾಳುಗಳು ತೋಳುಗಳಲ್ಲಿ ಹೇಗೆ ಸೇರಿಕೊಂಡವು ಎಂದು ಎಲ್ಲರಿಗೂ ಆಶ್ಚರ್ಯವಾಯಿತು ಹಿಮಾಡ ಪಂಥರು ಸಹ ಆಲೋಚಿಸಿ ವಿಫಲರಾದರು ನಂತರ ಈ ರೀತಿ ಸಂಭಾಷಣೆ ನಡೆಯಿತು ಬಾಬಾ ಬಾಬಾ ಹೇಳಿದರು ಯಾರಿಗೂ ಕೊಡದೆ ತಾನು ಒಬ್ಬನೇ ತಿನ್ನುವ ಅಭ್ಯಾಸವಿಟ್ಟುಕೊಂಡಿದ್ದಾನೆ ಈ ಹಿಮಾಡ ಈ ದಿವಸ ಸನ್ ಸಂತೆ ಆದ್ದರಿಂದ ಕಾಳು ಕೊಂಡು ತಿನ್ನುತ್ತ ಬಂದಿದ್ದಾನೆ ಅದು ನನಗೆ ಗೊತ್ತು ಈ ಕಾಳುಗಳೇ ಸಾಕ್ಷಿ ಇದರಲ್ಲಿ ಆಶ್ಚರ್ಯವೇನು ಎಂದರು ಅದಕ್ಕೆ ಹೇಮಾಡಪ್ಪ ಅಂತವರು ಬಾಬಾ ನಾನು ಒಬ್ಬಂಟಕನಾಗಿ ತಿನ್ನುವುದನ್ನೇ ಅರಿಯನು ನನ್ನ ಮೇಲೆ ಈ ಅಪವಾದವೇಕೆ ನಾನು ಇದುವರೆಗೂ ಸಂತೆಯನ್ನೇ ನೋಡಿಲ್ಲ ಸಂತೆಗೆ ಹೋಗಿಯೂ ಇಲ್ಲ ಆದ್ದರಿಂದ ನಾನು ಪುಠಾಣಿ ಕೊಳ್ಳಲು ಹೇಗೆ ಸಾಧ್ಯ ಪುಠಾಣಿಯನ್ನು ನಾನು ತರದೇ ಇದ್ದಾಗ ನಾನೊಬ್ಬನೇ ತಿನ್ನುವ ಪ್ರಶ್ನೆ ಹೇಗೆ ಬರುತ್ತದೆ ನನ್ನೊಡನೆ ಇರುವ ಇರುವವರಿಗೆ ಹಂಚದೆ ನಾನು ಏನನ್ನೂ ತಿನ್ನುವುದಿಲ್ಲ ಆಗ ಬಾಬಾ ಹೇಳಿದರು ಹೌದು ನೀನು ನಿನ್ನೊಡನೆ ಇರುವವರಿಗೆಲ್ಲ ಹಂಚಿ ತಿನ್ನುವೇ ಎಂಬುದು ನಿಜ ಯಾರೂ ನಿನ್ನ ಸಮೀಪದಲ್ಲಿ ಇರದಿದ್ದಲ್ಲಿ ಏನು ಮಾಡುತ್ತೀಯ ತಿನ್ನುವ ಮೊದಲು ನನ್ನನ್ನು ಜ್ಞಾಪಿಸಿಕೊಳ್ಳುತ್ತೀಯೋ ನನಗೇನಾದರೂ ಕೊಡುವೆಯೋ ಎಂದು ಹೇಳಿದರು ನೀತಿ ಇದರಿಂದ ಬಾಬಾ ಯಾವ ನೀತಿಯನ್ನು ಹೇಳಿದ್ದಾರೆಂದು ಗಮನಿಸೋಣ ನಮ್ಮ ಇಂದ್ರಿಯಗಳು ವಿಷಯಗಳಿಂದ ಸಂತೋಷ ಪಡುವ ಮುನ್ನ ನಾವು ಪರಮಾತ್ಮನನ್ನು ಸ್ಮರಿಸಬೇಕು ಇಂದ್ರಿಯಗಳು ಅಭಿಲಾಷೆ ಇರದೇ ಇರಲಾರವು ಆದ್ರೆ ವಿಷಯಗಳನ್ನು ಕೊಡುವ ಮೊದಲು ಗುರುವಿಗೆ ಅರ್ಪಣೆ ಮಾಡಿದರೆ ಅವುಗಳಲ್ಲಿ ನಮಗೆ ಮೋಹ ಕಡಿಮೆ ಮೋಹ ಉಂಟಾಗುವುದಿಲ್ಲ ಈ ರೀತಿ ಆಶೆ ಕೃಪಣತೆ ಕೋಪ ಎಂಬ ವೃತ್ತಿಗಳು ಮೊದಲು ಗುರುವಿಗೆ ಅರ್ಪಿಸಿ ದೇವರು ನಮಗೆ ಸಹಾಯ ಮಾಡುತ್ತಾನೆ ವಿಷಯವನ್ನು ಭೋಗಿಸುವ ಮೊದಲೇ ನಮ್ಮ ಹತ್ತಿರವೇ ಇರುವ ಬಾಬಾ ಅವರನ್ನು ಸ್ಮರಿಸಿದರೆ ವಿಷಯವು ಭೋಗ್ಯಾರ್ಹವೇ ಎಂಬ ಪ್ರಶ್ನೆ ಉದ್ಭವಿಸುವುದು ವಿಷಯವು ಭೋಗ್ಯಾರ್ಹ ಅಲ್ಲ ಅಲ್ಲವಾದಲ್ಲಿ ಅದನ್ನು ತಿರಸ್ಕರಿಸುವ ಪರಿಜ್ಞಾನ ಉಂಟಾಗುವುದು ಆಗ ನಮ್ಮ ಕೆಟ್ಟ ಭಾವನೆಗಳು ದೂರವಾಗಿ ಶಾಂತಿ ದೊರೆಯುತ್ತದೆ ಆಗ ಗುರುವಿನಲ್ಲಿ ಪ್ರೀತಿ ಜನಿಸಿ ಜ್ಞಾನವು ತಾನಾಗಿಯೇ ಉಕ್ಕುತ್ತದೆ ಜ್ಞಾನ ಉದಯವಾದರೆ ಈ ದೇಹ ಸ್ಮೃತಿ ಎಂಬ ಬಂಧನದಿಂದ ಮುಕ್ತರಾಗಿ ತಮ್ಮ ನಮ್ಮ ಬುದ್ಧಿಯನ್ನು ಬುದ್ಧಿಯು ಚೈತನ್ಯ ಸ್ಮೃತಿಯಲ್ಲಿ ಲೀನವಾಗುತ್ತದೆ ಆಗ ನಾವು ಹರ್ಷ ಮತ್ತು ತೃಪ್ತಿಯನ್ನು ಪಡೆಯುತ್ತೇವೆ ಆಗ ಗುರುವಿಗೂ ಪರಮಾತ್ಮನಿಗೂ ವ್ಯತ್ಯಾಸ ಕಂಡು ಬರುವುದಿಲ್ಲ ಆದ್ದರಿಂದ ಈ ಭೇದ ಭಾವವನ್ನು ಬದಿಗಿಟ್ಟು ದೇವರು ಮತ್ತು ಗುರು ಇವರು ಇಬ್ಬರೂ ಒಂದೇ ಎಂಬ ಭಾವನೆಯಿಂದ ಮೇಲೆ ಹೇಳಿದ ರೀತಿಯಲ್ಲಿ ಗುರುವಿನ ಸೇವೆ ಮಾಡಿದರೆ ಪರಮಾತ್ಮನು ಮೆಚ್ಚಿ ನಮಗೆ ಆತ್ಮಜ್ಞಾನವನ್ನು ದಯಪಾಲಿಸುತ್ತಾನೆ ಸಂಕ್ಷಿಪ್ತವಾಗಿ ಹೇಳುವುದಾದರೆ ಯಾವ ವಸ್ತುವನ್ನು ಗುರುವಿನ ಸ್ಮರಣೆಯಿಲ್ಲದೆ ಇಂದ್ರಿಯಗಳಿಗೆ ಅರ್ಪಿಸಬಾರದು ನಮ್ಮ ಮನಸ್ಸು ಈ ರೀತಿ ತಯಾರಾದರೆ ನಮಗೆ ಯಾವಾಗಲೂ ಬಾಬಾ ಅವರ ನೆನಪು ಬಂದು ನಮ್ಮ ಧ್ಯಾನವು ಶೀಘ್ರದಲ್ಲಿ ಬೆಳೆಯುವುದು ಬಾಬಾ ಅವರು ಸರ್ವಗುಣರು ಸರ್ವರೂಪರು ತಮ್ಮದೇ ಅವರ ಅವರ ಸಗುಣ ರೂಪವು ನಮ್ಮದೇ ಆಗುವುದು ಈ ರೀತಿ ಬಾಬಾ ಅವರ ರೂಪವನ್ನು ನಮ್ಮ ಮಾನಸಿಕ ದೃಷ್ಟಿಯಲ್ಲಿ ನೆಲೆಗೊಳಿಸಿದಾಗ ಹಸಿವು ತೃಶೆ ಸಂಸಾರ ಸುಖ ಎಲ್ಲವೂ ಮಾಯವಾಗಿ ಶಾಂತಿ ದೊರಕುತ್ತದೆ ಸುಧಾಮ ಈ ಮೇಲಿನ ಕಥೆಯನ್ನು ಹೇಳುತ್ತಿರುವಾಗಲೇ ಹೆಮಾಡ ಇದೇ ರೀತಿ ನಿರೂಪೀತಿಯನ್ನು ನಿರೂಪಿಸಿದ ಸುಧಾಮನ ಕಥೆ ನೆನಪಿಗೆ ನೆನಪಿಗೆ ಬಂದು ಅದನ್ನು ಈ ರೀತಿ ವಿವರಿಸಿರುತ್ತಾರೆ ಶ್ರೀಕೃಷ್ಣ ಮತ್ತು ಅವನ ಅಗ್ರಜ ಬಲರಾಮ ತಮ್ಮ ಸಹ ವಿದ್ಯಾರ್ಥಿಯಾದ ಸುಧಾಮನೊಡನೆ ಸಂದೀಪಿ ಎಂಬ ಗು ಸಂದೀಪನಿ ಎಂಬ ಗುರುವಿನ ಆಶ್ರಮದಲ್ಲಿ ವಾಸಿಸುತ್ತಿದ್ದರು ಕೃಷ್ಣ ಮತ್ತು ಬಲರಾಮರು ಒಂದು ದಿನ ಸೌದೆ ತರಲು ಕಾಡಿಗೆ ಹೋದರು ಅಲ್ಲಿ ಋಷಿಪತ್ನಿಯು ಮೂವರಿಗೂ ಸಾಕಾಗುವಷ್ಟು ಕಡಲೆ ಕೊಟ್ಟು ಸುಧಾಮನನ್ನು ನಂತರ ಕಳಿಸಿದಳು ಕೃಷ್ಣನು ಸುಧಾಮನನ್ನು ಕಾ ಕಾಡಿನಲ್ಲಿ ಸಂಧಿಸಿ ದಾದಾ ನನಗೆ ಬಹಳ ಬಾಯಾರಿಕೆಯಾಗಿದೆ ನನಗೆ ನೀರು ಬೇಕು ಎಂದನು ಅದಕ್ಕೆ ಸುಧಾಮನು ಹೊಟ್ಟೆ ಬರಿದಾದಾಗ ನೀರು ಕುಡಿಯಬಾರದು ಸ್ವಲ್ಪ ಹೊತ್ತು ವಿಶ್ರಮಿಸಿಕೋ ಎಂದು ಹೇಳಿದನು ನಾನು ಕಡಲೆ ತಂದಿದ್ದೇನೆ ತೆಗೆದುಕೋ ಅಂತ ಆತ ಹೇಳಲೇ ಇಲ್ಲ ಕೃಷ್ಣನು ಆಯಾಸವಾಗಿದ್ದರಿಂದ ಸುಧಾಮನ ತೊಡೆಯ ಮೇಲೆ ಮಲಗಿದನು ಇದನ್ನು ನೋಡಿದ ಸುಧಾಮನು ಕಡೆಯ ಸುಧಾಮನು ಕಡಲೆಯನ್ನು ತಿನ್ನಲು ಪ್ರಾರಂಭಿಸಿದನು ಆಗ ಕೃಷ್ಣನು ಎಚ್ಚರನಾಗಿ ದಾದಾ ಏನು ತಿನ್ನುತ್ತಿರುವೆ ತಪ್ಪಳಬೇಕೆ ಎಂದು ಕೇಳಿದನು ಅದಕ್ಕೆ ಸುಧಾಮನು ತಿನ್ನುವುದಕ್ಕೇನಿದೆ ಚಳಿಯಿಂದ ನಡುಗುತ್ತಿದ್ದೇನೆ ವಿಷ್ಣು ಸಹಸ್ರನಾಮವನ್ನು ಉಚ್ಚರಿಸಲು ಸಹ ಆಗುತ್ತಿಲ್ಲ ಎಂದನು ಇದನ್ನು ಕೇಳಿ ಸರ್ವಜ್ಞನಾದ ಕೃಷ್ಣನು ನಾನೊಂದು ಕನಸನ್ನು ಕಂಡೆ ಅದರಲ್ಲಿ ನೀನು ಬೇರೆಯವರಿಗಾಗಿ ಕೊಟ್ಟ ಪದಾರ್ಥವನ್ನು ಅವರಿಗೆ ತಿಳಿಯದಂತೆ ತಿನ್ನು ತಿನ್ನುತ್ತಿದ್ದನು ಅವನನ್ನು ವಿಚಾರಿಸಿದಾಗ ಏನು ಮಣ್ಣು ತಿನ್ನಲಿ ಎಂದನು ಅದಕ್ಕೆ ಇನ್ನೊಬ್ಬನು ಅದು ಹಾಗೆಯೇ ಆಗಲಿ ಎಂದನು ದಾದಾ ಇದು ಕನಸು ಮಾತ್ರ ನನ್ನನ್ನು ಬಿಟ್ಟು ನೀನೇನೂ ತಿನ್ನುವುದಿಲ್ಲವೆಂಬುದು ನನಗೆ ಗೊತ್ತಿದೆ ಕನಸಿನ ಪ್ರೇರಣೆಯಿಂದ ಹೇಳಿದನಷ್ಟೇ ಎಂದನು ಸುಧಾಮನಿಗೆ ಕೃಷ್ಣನ ಸರ್ವಜ್ಞತೆ ಲೀಲೆಗಳು ಸ್ವಲ್ಪ ಮಟ್ಟಿಗಾದರೂ ತಿಳಿದಿದ್ದರೆ ಅವನು ಹಾಗೆ ವರ್ತಿಸುತ್ತಿರಲಿಲ್ಲ ಆದ್ದರಿಂದ ಅವನು ಮಾಡಿದುದನ್ನು ಅನುಭವಿಸಲೇಬೇಕಾಯಿತು ಆದ್ದರಿಂದಲೇ ಸುಧಾಮನು ಶ್ರೀಕೃಷ್ಣನ ಸ್ನೇಹಿತನಾಗಿದ್ದರೂ ಸಹ ತನ್ನ ಜೀವಮಾನದಲ್ಲಿ ಕಡು ಬಡತನವನ್ನು ಅನುಭವಿಸಬೇಕಾಯಿತು ನಂತರ ಕೊನೆಯಲ್ಲಿ ತಾನೇ ಮಾ ಸ್ವತಃ ಮಾಡಿದ ಒಂದು ಹಿಡಿ ಅವಲಕ್ಕಿಯನ್ನು ಶ್ರೀಕೃಷ್ಣನಿಗೆ ಮನಪೂರ್ವಕವಾಗಿ ಅರ್ಪಿಸಿದಾಗ ಶ್ರೀಕೃಷ್ಣನು ಮೆಚ್ಚಿ ಒಂದು ಸುವರ್ಣ ನಗರವನ್ನೇ ಸುಧಾಮನಿಗೆ ಕೊಟ್ಟನು ಅಣ್ಣಾ ಚಿಂಚಣೀಕರ್ ಮತ್ತು ಮಾಂಸಿಬಾಯಿ ಬಾಬಾ ಅವರು ಶಾಂತಿದೂತ ಪಾತ್ರವನ್ನು ವಹಿಸಿದ ಸರಸ ಘಟನೆಯನ್ನು ಈ ಹೇಮಾಡಪ್ಪ ವಿವರಿಸಿದ್ದಾರೆ ಅಣ್ಣಾ ಚಿಂಚಣೀಕರ್ ಅಂದರೆ ದಾಮೋದರ್ ಬಾಬ್ರೆ ಎಂಬ ಭಕ್ತರೊಬ್ಬರಿದ್ದರು ಆತ ಬಹಳ ನಿಷ್ಠುವಾದಿಯಾಗಿದ್ದನು ಯಾರಿಗೂ ಹೆದರುತ್ತಿರಲಿಲ್ಲ ಎಲ್ಲ ವ್ಯವಹಾರಗಳನ್ನು ಚೊಕ್ಕಟವಾಗಿ ಇಟ್ಟಿದ್ದನು ಬಾಹ್ಯದಲ್ಲಿ ನಿರ್ದಯನಾಗಿ ಕಂಡರೂ ಅವನು ತುಂಬಾ ಒಳ್ಳೆಯ ಮನಸ್ಸಿನವನಾಗಿದ್ದನು ಆದುದರಿಂದ ಬಾಬಾ ಅವನನ್ನು ಪ್ರೀತಿಸುತ್ತಿದ್ದರು ಒಂದು ದಿನ ಎಲ್ಲರೂ ತಮ್ಮದೇ ಆದ ರೀತಿಯಲ್ಲಿ ಬಾಬಾ ಅವರ ಸೇವೆ ಮಾಡುತ್ತಿದ್ದರು ಅಂತೆಯೇ ಚಿಂಚಣಿಕರ್ ಸಹ ಬಾಬಾ ಅವರ ಎಡಗೈಯನ್ನು ತಿಕ್ಕುತ್ತಿದ್ದರು ಬಲಗೈಯನ್ನು ವೇಣುಬಾಯಿ ಕೌಜಲಗಿ ಎಂಬ ಮುದುಕಿಯು ಅವರು ಕೆಲ್ ಅವರನ್ನು ಕೆಲವರು ಬಾಬಾ ತಾಯಿ ತಾಯಿ ಎಂದು ಕೆಲವರು ಮಾಂಸಿ ಬಾಯಿ ಎಂದು ಕರೆಯುತ್ತಿದ್ದರು ತಿಕ್ಕುತ್ತಿದ್ದರು ಅವಳ ಆತ್ಮ ಪರಿಶುದ್ಧವಾಗಿತ್ತು ಅವಳು ಬಾಬಾ ಅವರನ್ನು ತಬ್ಬಿಕೊಂಡು ಅವರ ಹೊಟ್ಟೆಯನ್ನು ತಿಕ್ಕ ಹೀಗೆ ಮಾಡು ತಿಕ್ಕುತ್ತಿರುವಾಗ ಹೊಟ್ಟೆ ಮತ್ತು ಬೆನ್ನು ಸೇರಿಕೊಂಡು ಒಂದೇ ಸಮನಾದವು ಎಡಭಾಗದಲ್ಲಿದ್ದ ಚಂಚಣೀಕರ ಅಲುಗಾಡದೆ ನಿಂತಿದ್ದರು ರಭಸದಲ್ಲಿ ಮಾವಸಿ ಬಾಯಿಯ ಮುಖ ಹತ್ತಿತ್ತ ಹೊರಳಾಡುತ್ತಿತ್ತು ಹೀಗೆ ಸೇವ್ ಮಾಡುತ್ತಿರುವಾಗ ಮಾವಸಿ ಬಾಯಿಯ ಮುಖವು ಅಣ್ಣ ಅವರ ಮುಖಕ್ಕೆ ತಗುಲಿತ್ತು ಆಗ ಅವಳು ಈ ಅಣ್ಣ ಬಹಳ ತುಂಟ ನನಗೆ ಮುತ್ತಿಡಲು ಪ್ರಯತ್ನಿಸುತ್ತಿದ್ದಾನೆ ಮುದುಕನಾಗಿದ್ದಾನೆ ಅವನಿಗೆ ಸ್ವಲ್ಪವೂ ನಾಚಿಗೆ ಇಲ್ಲ ಎಂದು ಟೀಕಿಸಿದಳು ಇದನ್ನು ಕೇಳಿ ಅಣ್ಣ ಕೋಪಗಂಡು ನನಗೆ ನೀನು ತುಂಟ ಅನ್ವಯ ನಾನೇನು ಅಷ್ಟು ಮೂರ್ಖನೋ ನೀನು ಕಾಲು ಕೆದರಿ ಜಗಳುತ್ತಿರುವ ಜಗಳಾಡುತ್ತಿರುವಿ ಎಂದನು ಅಲ್ಲಿ ನೆರೆದಿದ್ದವರೆಲ್ಲರೂ ಈ ಹಾಸ್ಯವನ್ನು ನೋಡಿ ಆನಂದಿಸುತ್ತಿದ್ದರು ಬಾಬಾ ಮಾತ್ರ ಇಬ್ಬರನ್ನೂ ಸಮಭಾವದಿಂದ ಕಾಣುತ್ತಿದ್ದು ಅವರು ಇಬ್ಬರನ್ನೂ ಸಮಾಧಾನ ಪಡಿಸಲು ಯತ್ನಿಸಿದರು ಆಗ ಅವರು ಪ್ರೀತಿಯಿಂದ ಓ ಅಣ್ಣ ಅನಾವಶ್ಯಕವಾಗಿ ಯಾಕೆ ಈ ಜಗಳ ತಾಯಿಯು ಮಗನನ್ನು ಮುತ್ತಿಡುವುದರಲ್ಲಿ ತಪ್ಪೇನು ನನಗರ್ಥವಾಗುವುದಿಲ್ಲ ಅದರಲ್ಲಿ ಪಾಪವೇನಿದೆ ಎಂದರು ಇದನ್ನು ಕೇಳಿ ಇಬ್ಬರೂ ಸಮಾಧಾನ ಹೊಂದಿದರು ಭಕ್ತರ ಅಧೀನ ಬಾಬಾ ತಮ್ಮ ಭಕ್ತರು ತಮ್ಮನ್ನು ಮನಬಂದಂತೆ ಆರಾಧಿಸಲು ಅನುಮತಿ ನೀಡುತ್ತಿದ್ದರು ಯಾರೂ ಈ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಲಾಗುತ್ತಿರಲಿಲ್ಲ ಒಂದು ಉದಾಹರಣೆಯನ್ನು ಕೊಡುವುದಾದರೆ ಇನ್ನೊಂದು ಸಂದರ್ಭದಲ್ಲಿ ಮಾವಸಿಬಾಯಿ ಬಾಬಾ ಅವರ ಹೊಟ್ಟೆಯನ್ನು ತಿಕ್ಕುತ್ತಿದ್ದಳು ಅವರ ಉಜ್ಜುವ ರಭಸವನ್ನು ನೋಡಿ ಎಲ್ಲರೂ ಕಾಬರಿಗೊಂಡರು ಆಗ ಅವರು ಓ ತಾಯಿ ಸ್ವಲ್ಪ ಜಾಗರೂಕಾಗಿ ಹೊಟ್ಟೆ ತಿಕ್ಕಿರಿ ಇಲ್ಲದಿದ್ದರೆ ನೀವು ಬಾಬಾ ಅವರ ಕರುಳುಗಳನ್ನು ಕೇಳುವಿರಿ ಎಂದರು ಇದನ್ನು ಕೇಳಿದ ಕೂಡಲೇ ಬಾಬಾ ಆಸನದಿಂದ ಎದ್ದು ತಮ್ಮ ಸಟಕ ನೆಲಕ್ಕೆ ಹೊಡೆದರು ಕೋಪದಿಂದ ಅವರ ನೇತ್ರಗಳು ಕೆಂಪಾದವು ಅವರು ಸಟಕ ತೆಗೆದುಕೊಂಡು ಒಂದು ತುದಿಯನ್ನು ತಮ್ಮ ಹೊಟ್ಟೆಗೂ ಚುಚ್ಚಿಕೊಂಡು ಮತ್ತೊಂದು ತುದಿಯನ್ನು ಕಂಬಕ್ಕೂ ಒರಗಿಸಿ ಬಲವಾಗಿ ಒತ್ತಲಾರಂಭಿಸಿದರು ಎರಡು ಅಡಿ ಉದ್ದವಾಗಿರುವ ಆ ಸಟಕ ಬಾಬಾ ಅವರ ಹೊಟ್ಟೆಯೊಳಗೆ ಪೂರ್ತಿ ನಾಟಿತು ಇದನ್ನು ಕಂಡ ಜನ ಗಾಬರಿ ಇಮ್ಮಡಿಯಾಯಿತು ಯಾರಿಗೂ ಬಾಬಾ ಅವರ ಹತ್ತಿರ ಹೋಗುವ ಧೈರ್ಯವಿರಲಿಲ್ಲ ಬಾಬಾ ಅವರ ಕ್ಷೇಮವನ್ನು ಗಮನಿಟ್ಟುಕೊಂಡು ಇತರರು ಮಾಂಸೀಬಾಯಿಗೆ ಜಾಗರೂಕರಾಗಿರಲು ಹೇಳಿದ್ದರು ಆದರೆ ಬಾಬಾ ಅದನ್ನು ಸಹಿಸಲಿಲ್ಲ ಹೀಗೆ ಅವರ ಸದುದ್ದೇಶವು ವಿಪತ್ತಿಗೆ ದಾರಿಯಾಯಿತು ಅದೃಷ್ಟವಶಾತ್ ಬಾಬಾ ಕೂಡಲೇ ಶಾಂತರಾಗಿ ಚಟ್ಕಾ ತೆಗೆದು ತಮ್ಮ ಆಸನದಲ್ಲಿ ಕುಳಿತರು ಅಂದಿನಿಂದ ಭಕ್ತರು ಸಾಯಿಬಾಬಾ ಇತರರಿಂದ ಸೇವೆ ಮಾಡಿಸಿಕೊಳ್ಳುತ್ತಿರುವಾಗ ಮಧ್ಯ ಪ್ರವೇಶಿಸುವುದು ತಪ್ಪೆಂದು ಅರಿತರು ಭಕ್ತರ ಸೇವೆಯ ಬೆಲೆ ಮತ್ತು ಗುಣಗಳನ್ನು ಅಳೆಯುವ ಶಕ್ತಿ ಬಾಬಾ ಅವರಿಗೆ ಹೊರತಾಗಿ ಬೇರೆಯವರಲ್ಲಿ ಇರಲಿಲ್ಲ ಶ್ರೀ ಸಾಯಿ ಪ್ರಣವ್ ಇಲ್ಲಿಗೆ ಇಪ್ಪತ್ನಾಲ್ಕನೇ ಅಧ್ಯಾಯ ಮುಗಿಯಿತು ಓಂ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ